ಕಿರುತೆರೆ ಮನರಂಜನೆ ವಿಷಯದಲ್ಲಿ ಯಾವ ಸಿನಿಮಾಗಳಿಗೂ ಕಡಿಮೆ ಇಲ್ಲ. ಇಂದು ಕಿರುತೆರೆಯ ಎಲ್ಲ ಧಾರಾವಾಹಿಗಳು ತುಂಬಾನೇ ರಿಚ್ ಆಗಿರುತ್ತೆ. ಸಿನಿಮಾಗಳಲ್ಲಿ ಮಾಡುವಂತೆ ಅದ್ಧೂರಿ ಚಿತ್ರೀಕರಣ ಮಾಡಲಾಗುತ್ತೆ. ಇದರ ಜೊತೆಗೆ ನಟಿಸುವ ಧಾರಾವಾಹಿ ತಂಡ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸುವಲ್ಲಿ ಹಿಂದಿಲ್ಲ. ಇನ್ನು ಅನಿರುದ್ಧ ಅವರಿಗಾಗಿ ಎಷ್ಟೋ ಜನ ಜೊತೆ ಜೊತೆಯಲ್ಲಿ ಧಾರಾವಾಹಿಯನ್ನು ನೋಡ್ತಾರೆ. ಇನ್ನು ಕಿರುತೆರೆಯ ಟಾಪ್ ನಟರಲ್ಲಿ ಒಬ್ಬರಾದ ಅನಿರುದ್ಧ ಅವರು ಒಂದು ದಿನಕ್ಕೆ ಪಡೆಯುವ ಸಂಭಾವನೆ ಎಷ್ಟು ಗೊತ್ತಾ? ಗೊತ್ತಾದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಈ ವಿಡಿಯೋದಲ್ಲಿ ಹೇಳ್ತೀವಿ, ಬನ್ನಿ ನೋಡುವ ಮುನ್ನ. ನೀವು ಕೂಡ ಅನಿರುದ್ಧ ಅವರ ಅಭಿನಯವನ್ನು ಇಷ್ಟಪಡೋದಾದ್ರೆ ವಿಡಿಯೋಗೆ ಲೈಕ್ ಮಾಡಿ. ಸಾಮಾನ್ಯವಾಗಿ ಎಲ್ಲ ನಟ ನಟಿಯರ ಅಭಿನಯ ಕೂಡ ಉತ್ತಮವಾಗಿಯೇ ಇರುತ್ತೆ. ಇದಕ್ಕೆ ಒಂದು ಉತ್ತಮ ಸಾಕ್ಷಿ ಜೊತೆ ಜೊತೆಯಲ್ಲಿ ಧಾರಾವಾಹಿ. ಜೊತೆ ಜೊತೆಯಲ್ಲಿ ಧಾರಾವಾಹಿ ಆರಂಭದಿಂದ ಇಲ್ಲಿಯವರೆಗೂ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇದರಲ್ಲಿರುವ ಪ್ರತಿ ಪಾತ್ರ ಸಂಭಾಷಣೆ ಅತ್ಯಂತ ಸಹಜ ಎನಿಸುವಂಥದ್ದು. ಅದರಲ್ಲೂ ಅನುಸಿರಿಮನೆ ಹಾಗೂ ಆರ್ಯವರ್ಧನ್ ಅವರ ಬಗ್ಗೆ ಕೇಳಲೇಬೇಡಿ, ನಮ್ಮ ಮನೆಯವರು ಎಂದು ಜನ ಭಾವಿಸುವಷ್ಟರ ಮಟ್ಟಿಗೆ ಹತ್ತಿರವಾಗಿದ್ದಾರೆ. ಇನ್ನು ನಟ ಅನಿರುದ್ಧ್ ಬೆಳ್ಳಿತೆರೆಯಿಂದ ಕಿರುತೆರೆಗೆ ಬಂದವರು. ನಟ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಈ ಮೊದಲು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಆದರೆ ಅಷ್ಟು ಫೇಮಸ್ ಆಗಲೇ ಇಲ್ಲ. ಅದಾದ ಬಳಿಕ ಹೆಚ್ಚು ಕಡಿಮೆ ನಟನೆಯಿಂದ ದೂರವೇ ಉಳಿದಿದ್ದರು ನಟ ಅನಿರುದ್ಧ್. ನಂತರ ಜೊತೆ ಜೊತೆಯಲ್ಲಿ ಧಾರಾವಾಹಿಗೆ ವಿಶೇಷ ಎಂಟ್ರಿ ಕೊಟ್ಟು ಕಡಿಮೆ ಸಮಯದಲ್ಲಿ ಜನರ ಮನೆ ಮಾತಾದರು. ಆರ್ಯವರ್ಧನ್ ಆಗಿ ಅವರ ಗಾಂಭೀರ್ಯ, ನಟನಾ ಪ್ರಬುದ್ಧತೆ ಜನರಿಗೆ ತುಂಬಾ ಇಷ್ಟವಾಯಿತು. ಇನ್ನು ಅವರ ಸಾಲ್ಟ್ ಪೆಪ್ಪರ್ ಲುಕ್ ಕೂಡ ಟ್ರೆಂಡ್ ಅನ್ನೇ ಸೃಷ್ಟಿ ಮಾಡಿತ್ತು. ಇನ್ನು ದೊಡ್ಡ ಸಂಸ್ಥೆಯ ಮಾಲೀಕನಾಗಿ ಕನ್ನಡಕ್ಕೆ ಒತ್ತು ಕೊಡಬೇಕು ಎನ್ನುವ ನಿಲುವು ಕೂಡ ಜನರಿಗೆ ಹತ್ತಿರವಾಯಿತು. ಇನ್ನು ಜೊತೆ ಜೊತೆಯಲ್ಲಿ ಕಥೆಯು ಕೂಡ ಜನರು ಇಷ್ಟಪಟ್ಟಿದ್ದಾರೆ. ವಯಸ್ಸಿನ ಅಂತರವಿದ್ದರೂ ಆರ್ಯವರ್ಧನ್ ಹಾಗೂ ಅನುಸಿರಿಮನೆ ಅವರ ದಾಂಪತ್ಯಕ್ಕೆ ಶುಭ ಹಾರೈಸಿದ್ದಾರೆ. ಹಾಗೆಯೇ ಆರ್ಯವರ್ಧನ್ ಆಗಿ ಅನಿರುದ್ಧ್ ಹಾಗೂ ಅನುವಾಗಿ ನಟಿ ಮೇಘಾ ಶೆಟ್ಟಿ ತಮ್ಮ ನಟನೆಗೆ ತಕ್ಕ ಹಾಗೆ ಸಂಭಾವನೆಯನ್ನು ಕೂಡ ಪಡೆಯುತ್ತಿದ್ದಾರೆ. ಅನಿರುದ್ಧ್ ಅವರು ದಿನವೊಂದಕ್ಕೆ 40,000 ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದು ಇದು ಯಾವ ಸಿನಿಮಾ ನಟನ ಸಂಭಾವನೆಗೂ ಕಡಿಮೆ ಇಲ್ಲ ಎನ್ನಬಹುದು. ನಿಮಗೂ ಕೂಡ ಜೊತೆ ಜೊತೆಯಲ್ಲಿ ಧಾರಾವಾಹಿ ಇಷ್ಟ ಅನ್ನೋದಾದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.